नमस्कार जीटीवी न्यूज कन्नड के स्वागत नानु निम्म वेंकटेश रामनगर संस्कृति सौरभ ट्रस्ट रामनगर वतियिंद 67ने कन्नड राज्योत्सव प्रयुक्त कन्नड नित्योत्सव हागू हलवारु क्षेत्रगळिंद साधकरिगे कन्नड राज्योत्सव प्रशस्ति प्रदान कार्यक्रम आयोजिसलागित्तु। ई कार्यक्रम चलनचित्र नट शंकर अश्वथ कर्नाटक राज्य सरकारी नौकरर संघद माजी अध्यक्ष आर्के बैरलिंगय्य अध्यक्ष के सतीश मंड्य सत्य दोड्डबाणगेरे मारण्ण संस्कृति सौरभ ट्रस्ट अध्यक्ष आर बी नागराज कार्यदर्शी एच पी सिद्धराजु हागू इन्नु अनेकरु दीप बेळगिसुवुदर मूलक कार्यक्रम के चालने नीडिदरु। ई कार्यक्रमदल्लि विविध क्षेत्रदल्लि साधने माडिद 10 जन साधकरिगे चलनचित्र नट शंकर अश्वथ अवरु कन्नड राज्योत्सव प्रशस्ति नीडि गौरविसिदरु। ರಾಜ್ಯೋತ್ಸವ ಮುನ್ನ ಒಂದೆರಡು ದಿನ ಮೊದಲೇ ಕನ್ನಡ ರಾಜ್ಯೋತ್ಸವವನ್ನು ನಿತ್ಯೋತ್ಸವವನ್ನಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ। ಕಾರಣ ಅದು ಇಷ್ಟೇ, ಹಿಂದೆ ಕನ್ನಡ ರಾಜ್ಯೋತ್ಸವ ಅನ್ನೋದು ದೊಡ್ಡ ಸಂಭ್ರಮ। ಅವತ್ತಿನ ಕಾಲದಲ್ಲಿ ನಮ್ಮ ಮೈಸೂರು ಕೃಷ್ಣಮೂರ್ತಿಯಲ್ಲಿದ್ದಾರೆ, ರಘುನಾಥ ಬ್ಯಾಂಕ್ಸಿದ್ದಾರೆ, ನಾವೆಲ್ಲ 90ರ ದಶಕದಲ್ಲಿ ಆರ್ಕೆಸ್ಟ್ರಾ ಮಾಡಬೇಕಂದ್ರೆ ನವೆಂಬರ್ 1ಕ್ಕೆ ಶುರುವಾದರೆ ಡಿಸೆಂಬರ್ 31ರ ತನಕ ಇಡೀ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಕನ್ನಡ ರಾಜ್ಯೋತ್ಸವ ವೇದಿಕೆ ಕಾರ್ಯಕ್ರಮ ನಡೀತಾ ಇತ್ತು। ಇವತ್ತು ತದ್ವಿರುದ್ಧ ಬೀದಿ ಬೀದಿಯಲ್ಲಿ ಅನೇಕ ಕನ್ನಡಪರ ಸಂಘಟನೆಗಳು ಗಲ್ಲಿ ಗಲ್ಲಿಗಳಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ಆದರೆ ಕನ್ನಡದ ವೇದಿಕೆ ಕಾರ್ಯಕ್ರಮಗಳು ಕಾಲಕ್ರಮೇಣ ಕಡಿಮೆ ಆಗ್ತದೆ, ಇದು ಬಹಳ ದೊಡ್ಡ ದುರಂತ। ಹಾಗಾಗಿ ನಾವು ಅಂತಹ ಒಂದು ಸಂಭ್ರಮವನ್ನು ಕಳೆದ 9 ವರ್ಷಗಳಿಂದ ರಾಜ್ಯೋತ್ಸವದಿಂದ ಒಂದೆರಡು ದಿನ ಮೊದಲೇ ನಿತ್ಯೋತ್ಸವವನ್ನು ಆಚರಣೆ ಮಾಡಿ ಈ ರಾಜ್ಯೋತ್ಸವ ಪುರಸ್ಕಾರವನ್ನು ನಾವು ಪ್ರಾರಂಭಿಸಿದಂಥ ಏನು 8 ವರ್ಷಗಳಲ್ಲಿ ವೈಲಿನ್ ವಾದನದಲ್ಲಿ ಗಿನ್ನಿಸ್ ದಾಖಲೆಯನ್ನು ಮಾಡಿದಂಥ ಆರೋಹಳ್ಳಿಯ ವೆಂಕಟೇಶ್ ಮೂರ್ತಿಯವರ ಅಧ್ಯಾಗಿ ನಮ್ಮದೇ ರಾಮನಗರದ ಸಹಾಯಿಷಿ ಸಂಗೀತ ವಿದ್ವಾನ್ ನಾರಾಯಣ ಇಂಗರ್ ಅವರಂತಹ ಹಿರಿಯರನ್ನು ಸೇರಿಸಿಕೊಂಡಂತೆ ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಮಾನ್ಯ ಶ್ರೀ ಆರ್ ಕೆ ಬೈರಲಿಂಗರವರು ಸೇರಿದಂತೆ ಕನ್ನಡಪರ ಹೋರಾಟಗಾರರಂತೆ ರಮೇಶ್ ಗೌಡರು, ಕರ್ನಾಟಕ ರಕ್ಷಣಾಧಿಕಾರಿ ಶಿವಾನಂದ ಶೆಟ್ಟಿ, ಕುಮಾರಸ್ವಾಮಿಯವರು, ಹೀಗೆ ವಿವಿಧ ರಂಗದ ಅನೇಕರನ್ನ 8 ವರ್ಷಗಳಲ್ಲಿ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿ ಗೌರವಿಸಿಕೊಂಡಿದ್ದೀವಿ। ಈ ವರ್ಷ ವಿಶೇಷವಾಗಿ 10 ಜನರನ್ನ ಅದರಲ್ಲಿ ಎಲ್ಲೋ ನನ್ನದು ಸ್ವಲ್ಪ ಒಂದು ಸ್ವಾರ್ಥ ಈ ವರ್ಷದ ಸನ್ಮಾನದಲ್ಲಿ, ಏಕೆಂದರೆ ಒಂದು ಸಹಜವಾಗಿ ಹೇಳ್ತೀವಿ ಈ ಮರಳುಗಾಡಿನಲ್ಲಿ ಕುಡಿಯೋದಕ್ಕೆ ನೀರಿರೋದಿಲ್ಲ, ಒಂದು ಹನಿ ನೀರು ಸಿಕ್ಕಿದ್ರು ಕೂಡ ಅದು ವಿಶ್ವ ಸಂಭ್ರಮ। ಹಂಗೆ ನಾವು ಯಾವುದಾದ ಸಂದರ್ಭದಲ್ಲಿ ಏನೋ ಸಂಕಷ್ಟದಲ್ಲಿದ್ದಾಗ ಯಾವುದೋ ರೀತಿ ನಮಗೆ ಸ್ಪಂದಿಸಿದಂಥ ಮಹನೀಯರನ್ನ ಇಂಥ ವೇದಿಕೆಯಲ್ಲಿ ನೆನೆಸ್ಕೊಂಡು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಒಂದು ಏಕೈಕ ಕಾರಣಕ್ಕೆ ಈ ವರ್ಷ ಪುರಸ್ಕೃತ ಸಂಖ್ಯೆ 10 ಜನಕ್ಕೆ ಏರಿಸಿ ಈ ವರ್ಷ ಅತಿಥಿಗಳಿಗೆ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ।
ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಈ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅವರೊಂದು ವಿಶೇಷ ಪ್ರತಿ ವರ್ಷ ನಿಗಳ್ತಾ ಇರ್ತಾರೆ. ರಾಬಿ ನಾಗರಾಜ್ರ ಕಾರ್ಯಕ್ರಮಕ್ಕೂ ಬೇರೆ ಸಂಘಟನೆಯವರು ಮಾಡಿಕೊಂಡಂತಹ ಕಾರ್ಯಕ್ರಮಕ್ಕೂ ಸ್ವಲ್ಪ ವಿಭಿನ್ನತೆ ಇದೆ. ಕನ್ನಡ ರಾಜ್ಯೋತ್ಸವನ ಎಲ್ಲರೂ ರಾಜ್ಯದಾದ್ಯಂತ ಆಚರಿಸ್ತಕ್ಕಂಥದ್ದು ನವೆಂಬರ್ 1ರಂದು. ರಾಬಿ ನಾಗರಾಜ್ರವರು 2 ದಿನ ಮುಂಚಿತವಾಗಿ ಪ್ರತಿ ವರ್ಷವೂ ಕೂಡ ಸುಮಾರು 9ನೇ ವರ್ಷದ ಈ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದಂತಹ ಮಾನವೀಯರನ್ನ ಗುರುತಿಸ್ತಕ್ಕಂತಹ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ನಾನು ಆಗಲೇ ಸ್ಟಾರ್ಟಿಂಗ್ ಹೇಳಿದೆ ಒಂದು ವಿಷಯ, ನಮ್ಮಲ್ಲಿ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವರು ಇಷ್ಟು ಜನ 10 ಜನವನ್ನ ಸನ್ಮಾನ ಮಾಡ್ಬಿಟ್ಟಾರೆ, ನಮ್ಮ ಒಂದು ಸ್ವಲ್ಪ ಸ್ವಾರ್ಥ ಅಂತ ಏನು ಹೇಳಿದ್ರು. ಅದು ಅವ್ರ ಪಾಯಿಂಟ್ ಬಂದ ಸ್ವಾರ್ಥ ಅಷ್ಟೇ ಪದ ಸ್ವಾರ್ಥ ಅಲ್ಲ. ಇವತ್ತೇನಾಗಿದೆ ನಮ್ಮಲ್ಲಿ ನಿನ್ನೆ ಸಹಾಯ ಮಾಡಿರುವ ಅಚ್ಚಾರವನ್ನ ನಾಳೆ ದಿನ ನಿಂಬಿಲ್ಲ. ನಾವು ನಿನ್ನೆ ಸಹಾಯ ಮಾಡಿದ್ದಾರೆ ನಾಳೆ ದಿನ ಮರ್ತಿರ್ತಾರೆ. ಅಂತ ಒಂದು ಕಾಲ ಇವತ್ತು ಇರ್ತಕ್ಕಂಥದ್ದು. ರಾಬಿ ನಾಗರಾಜ್ ಅವರು ಈ ಒಂದು ಸಂಸ್ಕೃತ ಸೌರಭಾಟ ನಷ್ಟವತಿಯಿಂದ ಅನೇಕ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ವಿವಿಧ ಕ್ಷೇತ್ರ ಅಂದರೆ ಚಲನಚಿತ್ರ ಕ್ಷೇತ್ರ ಇರ್ಬೋದು, ಕಿರುತೆರೆ ಇರ್ಬೋದು, ರಂಗಭೂಮಿ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅನೇಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಅವ್ರು ಯಾವ ಹಿಂದೆ ಒಂದು ಕಿಂಚಿತ್ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅವರ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರನ್ನ ನೆನೆಯದು. 10 ವರ್ಷ 20 ವರ್ಷದ ಹಿಂದಿನ ಹಿಂದೆ ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥವ್ರನ್ನ ನೆನೆದು ಈ ಸಂದರ್ಭಗಳಲ್ಲಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಅವರನ್ನ ಆಹ್ವಾನಿಸಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಅಲ್ಲ, ಅದು ಅದ್ಭುತವಾಗಿರುವಂಥ ಕೆಲಸ. ಅದು ಎಲ್ಲರಿಗೂ ಬರಲ್ಲ ಸಲ್ಲ ಆ ಕಾರ್ಯಕ್ರಮ ಅಂತ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನು ಸನ್ಮಾನ್ಯ ರಾಬಿ ನಾಗರಾಜ್ ಅವರು ಮಾಡ್ತಾರೆ. ಈ ಆ ಪತ್ರ ಕೊಡ್ತಾರೆ ಸರ್. ಇಲ್ಲೇನು ಇವತ್ತು ಒಂದು 60-70 ಜನ ಕೂತಿದ್ದಾರೆ ಅಂದ್ರೆ ಅದು ನನ್ನ ಪ್ರಕಾರ 70 ಜನ ಸಮ 80 ಜನ 800 ಜನ ಸಮ ಅಂತ ಒಂದು ಕಾರ್ಯಕ್ರಮ. ಯಾರು ಬರ್ತಾರೋ ಬರ್ತಾರೆ ಗೊತ್ತಿಲ್ಲ. ಅವ್ರು ಏನು ಒಂಥರ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಹಾಕೋಬಿಡ್ತಾರೆ ಪ್ರತಿ ವರ್ಷದಲ್ಲಿ. ಪ್ರತಿ ವರ್ಷನೂ ಯಾವ ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಆ ಕಾರ್ಯಕ್ರಮನ ಮಾಡಿಯೇ ತಿಂತಾರೆ ಅವರು. ಯಾವುದೇ ಅಪೇಕ್ಷೆ ಇದ್ದರೆ ಯಾರು ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಯಾರನ್ನ ಕಾರ್ಯಕ್ರಮ ಮಾಡ್ಕೊಂಡು ಸರ್ ಅಷ್ಟೇ ಸಹಾಯ ಮಾಡಿಲ್ಲ. ಅವ್ರು ಯಾವತ್ತೂ ಬಾಯಿ ಬಾಯಿ ಕೇಳಿದಂತ ವ್ಯಕ್ತಿ ಅಲ್ಲ. ಯಾರು ಕೊಡ್ತಾರ ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ. ಕಾರ್ಯಕ್ರಮವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇಂತಹ ಒಂದು ಟ್ರಸ್ಟ್ಗಳು ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಆಯೋಜಿಸ್ತಾ ಬಂದ್ರೆ ಈ ಒಂದು ಕನ್ನಡದ ಅಸ್ಮಿತೆ ಕನ್ನಡ ಉಳಿತಕ್ಕಂಥ ಬೆಳೀತಕ್ಕಂಥ ನೆಲ ಛಲವನ್ನು ಉಳಿಸ್ತಕ್ಕಂಥ ಸಾಹಿತ್ಯವನ್ನು ಉಳಿಸ್ತಕ್ಕಂಥ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಅಂತ ವ್ಯಕ್ತಿಗೆ ಇವತ್ತು ನಾವೆಲ್ಲರೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ನಾವು ಕೈ ಜೋಡಿಸ್ತಾ ಅವ್ರಿಗೆ ಸಹಕಾರವನ್ನು ಕೊಟ್ಟಕ್ಕಂಥ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಅವಕಾಶ ಇದೆ. ಅಂತ ಶಕ್ತಿಯನ್ನು ಶಿವದ ರಾಬಿ ನಾಗರಾಜ್ ಅವರಿಗೆ ಕೊಟ್ಟು ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಒಂದು ಕಾರ್ಯಕ್ರಮ ರೂಪಿಸಲಿ. ರಾಬಿ ನಾಗರಾಜ್ ನೇರವಾಗಿ ತೀರ್ಥತನ ಇದು ಸ್ವಾಭಾವಿಕವಾಗಿ ನಮಗೆ ಬಂದಿರತಕ್ಕಂತಹ ಒಂದು ಗುಣ. ಹಾಗಾಗಿ ನಾನು ಹೇಳುವಂತಹ ವಿಷಯಗಳು ಅಥವಾ ನಾನು ಆಲೋಚನೆ ಮಾಡುವಂಥದ್ದೇ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ಕನ್ನಡ ಗಣ್ಯರೇ, ಕನ್ನಡ ಪೋಷಕರೇ, ಕನ್ನಡವನ್ನು ಬಳಸುವವರೇ, ಕನ್ನಡವನ್ನು ಬಳಸಲಿಕ್ಕೆ ಗೊತ್ತಿದ್ದು ಬಳಸದೇ ಇರುವವರೇ, ಗೊತ್ತಿದ್ದೆ ಸರಿಯಾಗಿ ಬಳಸುವವರು ಉಂಟು, ಗೊತ್ತಿದ್ದು ಸರಿಯಾಗಿ ಬಳಸದೇ ಅವರು ಇರುವವರು ಉಂಟು. ಇವರೆಲ್ಲರೂ
ಸೇರಿಸಿ ಬರ್ತಿದ್ರು ಸರ್ ನಾಲ್ಕು ಮಾತುಗಳನ್ನ ಹೇಳಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ತಕ್ಷಣವೇ ಒಂದು ನಮ್ಮ ಅಣ್ಣ ಒಂದು ತಲೆಗಳಲ್ಲಿ ಬಂದರು, ನಗುವುದು ಬಿಡುವುದು ನೀವೇ ಹೇಳಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ನಗುವುದು ಅಳುವುದು ಈಗ ನೀವೇ ಹೇಳಿ. ಇದು ಮುಂದಿನ ಅರ್ಥ ಏನು ಅಂದ್ರೆ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅನೇಕ ಗಣ್ಯರಿಗೆ ಇವತ್ತಿನ ದಿವಸ ಸನ್ಮಾನ ಮಾಡ್ತಾ ಇದ್ದಾರೆ. ಸಿ ವಿ ಶಿವಶಂಕರ್ ಅವರ ನೆನಪಿಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಸಿ ವಿ ಶಿವಶಂಕರ್ ಅವರ ಬಗ್ಗೆ ಒಂದು ಮಾತು ಹೇಳಬೇಕು ಇಷ್ಟಪಡ್ತೀನಿ. ಮನೆಗಳ ತೊರೆದು ಹೋಗುವಿರ, ಮನೆ ಮರಗಳ ಮರೆದು ಮಗುಲುವಿರ, ಎಂಥ ಸ್ಫುಟವಾದ ಕನ್ನಡ, ಎಂಥ ಒಳ್ಳೆ ಕನ್ನಡ, ಎಂಥ ಅರ್ಥ ಕಲ್ಪಿತವಾದ ಕನ್ನಡ. ಈ ಥರ ಭಾಷೆ, ಈ ಥರ ರಚನೆ, ಸಾಹಿತ್ಯ ನಾವು ಇತ್ತೀಚಿನ ದಿನಗಳಲ್ಲಿ ಯಾವ ಹಾಡನ್ನು ಕೇಳೋಕ್ಕಾಗ್ತಿಲ್ಲ, ಯಾವುದನ್ನು ನಾವು ಹೇಳಬೇಕು. ಯಾಕೆ ಎಲ್ಲ ಕಡೆ ಬರ್ತಾ ಇದೆ ಆಧುನೀಕರಣ ಅಂತ ಯಾರೋ ತಿಳಿದವರು ಹೇಳಿದ್ರು. ಕನ್ನಡದಲ್ಲಿ ಬಳಸುವಂಥದ್ದು ಮುಮ್ಮೂರು ಪದಗಳೇ ಇರೋದು ಅಂತ, ಆ ಮುಮ್ಮೂರು ಪದಗಳನ್ನು ನೀವು ನೆಟ್ಟಿ ಬಳಸಕ್ಕೆ ಬರೋ ಇದ್ದಾರೆ, ನೀವು ಕನ್ನಡದನ್ನು ತ್ಯಾಗ ಈ ಇದ್ರ ಮೇಲೆ ಸುಮ್ಮನೆ ಅವತ್ತು ಹೋಗಿ ಇವತ್ತು ಏನೋ ಒಂದು ಮೈಕ್ ಹಾಕೊಂಡು ನಾವೇನೋ ಕನ್ನಡ ಕನ್ನಡ ಅಂತ ಅಂದ್ರೆ ಅದು ಸಾರ್ ಹೇಳ್ತೇವೆ. ನಿತ್ಯೋತ್ಸವ ಆಗಬೇಕು ಅಂತ, ನಿತ್ಯೋತ್ಸವ ಅಂತ ನಮ್ಮ ಕರ್ತವ್ಯ. ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಅನ್ನಾಡ ಫಸ್ಟ್, ಆಮೇಲೆ ಏನು ನಡ್ಕೊಳ್ಳೋದು ದಯವಿಟ್ಟು ನಾವು ಕನ್ನಡ ಬಳಸೋದು ಅನ್ನೋದನ್ನು ಉಪಯೋಗಿಸಿ ಆಮೇಲೆ ಕನ್ನಡ ಸರಿ ಬಳಸದೇ ಇದ್ದವರಿಗೆ ತಿದ್ದಿ ಆಮೇಲೆ ನಮ್ಮ ಕನ್ನಡಿಗರೇ ಆಗಿರುತ್ತೆ. ಅವ್ರು ಯಾರು ನಮಗೆ ತಿದ್ದಿದ್ರೆ ಅದನ್ನು ನಾವು ತಿದ್ದುಕೊಡೋಣ ಅಂತ ಮನಸ್ಸುಗಳು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 10 ಜನ ಸಾಧಕರಿಗೆ ಚಲನಚಿತ್ರ ನಟ ಶಂಕರ್ ಅಶ್ವಥ್ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. ಯಾಕೆ ಇದುವರೆಗೂ ಮನಸ್ಸು
ಮಿಸ್ ಮಾಡಿಲ್ಲ ಗೊತ್ತಿಲ್ಲ. ಇನ್ ಮುಂದಾದ್ರೂ ಎಚ್ಚೆತ್ತುಕೊಂಡು ಸರ್ಕಾರ ಒಂದು ಕನ್ನಡ ಭವನವನ್ನ ಮಾಡಿ ಈ ರೀತಿಯ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸರ್ಕಾರದಿಂದ ಉತ್ತೇಜನವನ್ನ ಕೊಡಲಿ. ಜೊತೆಗೆ ಈಗಾಗಲೇ ಕನ್ನಡ ಯಾಕೆ ಬೇಕು ಬೇಡ ಅನ್ನೋದನ್ನ ಸುಮಾರು ಮಾತಾಡೋಣ. ಕನ್ನಡ ಬೇಕೇ ಬೇಕು. ಯಾಕೆ ಅಂತ ಅಂದ್ರೆ ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡ ಜೊತೆಗೆ ಬೇರೆ ಭಾಷೆಗಳಿಗೂ ಇರಲಿ, ಆದರೆ ಮನೆಗಳಲ್ಲಿ ನಾವು ಕನ್ನಡವನ್ನು ಮಾತಾಡ್ತಾ ವ್ಯಾವಹಾರಿಕವಾಗಿ ಬೇರೆ ಭಾಷೆಗಳನ್ನು ಬಳಸ್ಕೊಳ್ತೀವಿ. ನಾವು ಬರೀ ಕನ್ನಡವನ್ನೇ ಮನೆಯ ವ್ಯಾವಹಾರಿಕ ಭಾಷೆಗಳಲ್ಲಿ ಇಟ್ಕೊಂಡ್ರೆ ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ರೀಚ್ ಆಗೋದು ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಕನ್ನಡದ ಜೊತೆಗೆ ವ್ಯಾವಹಾರಿಕ ಭಾಷೆಯಾಗಿ ಬೇರೆ ಭಾಷೆಗಳನ್ನು ಕೂಡ ಮಾತಾಡೋಣ. ಜೊತೆಗೆ ಈ ಕನ್ನಡವನ್ನು ಈ ಕನ್ನಡ ಸಂಸ್ಕೃತಿಯನ್ನು ಉಳಿಸತಕ್ಕಂಥ ರಾಬಿ ನಾಗರಾಜ್ ಅವರು ಜೊತೆಗೆ ಅವರ ತಂಡಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.